ದಿವ್ಯ ಬಲಿಪೂಜೆಯನ್ನು ಜೇಕಬ್ ಮತ್ತು ಹಿಲ್ಡನ್ ರನ್ನವರ ಆತ್ಮಶಾಂತಿಗಾಗಿ ಪ್ರೆಸಲ್ ಆಂಟೋನಿ ನರೋಣ ಉತ್ತರಿಸುವ ಸ್ಥಳದಲ್ಲಿರುವ ಆತ್ಮಗಳಿಗಾಗಿ ಆಲ್ಬರ್ಟ್ ಜೆನಿಫರ್ ರೋಷನ್ ಉತ್ತಮ ಆರೋಗ್ಯಕ್ಕಾಗಿ ಮರಿಯಾ ರಾಬರ್ಟ್ ಜೂಲಿಯನ್ ಪೀಟರ್ ಕೊನೆಯವರ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ವಂದನಾರ್ಪಣ ಬಲಿಪೂಜೆಯಾಗಿ ಕುಟುಂಬಸ್ಥರು ಕುಳ್ಳಣ್ಣ ಅನ್ನಯ್ಯ ರಾಮು ಇವರ ಆತ್ಮಶಾಂತಿಗಾಗಿ ಆನಂದ ಮತ್ತು ಜ್ಯೋತಿ ವಂದನಾರ್ಪಣ ಬಲಿಪೂಜೆಯಾಗಿ ಬೆನಡಿಕ್ ಅನಿತಾ ಮತ್ತು ಮಕ್ಕಳಿಂದ ಅರ್ಪಿಸಲಾಗುವುದು. ದಯಾಮಯ ದೇವರು ಎಲ್ಲ ಕೋರಿಕೆಗಳನ್ನು ದಿವ್ಯ ಬಲಿಪೂಜೆಯ ಮುಖಾಂತರ ನೆರವೇರಿಸಲೆಂದು ನಾವು ಪ್ರಾರ್ಥಿಸೋಣ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು ದೇವರ ಪ್ರೀತಿಯು ಪುತ್ರಾತ್ಮರನ್ಯುನತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತುಸುಕಾಲ ನನ್ನನ್ನು ಕಾಣಲಾರಿರಿ ನಂತರ ಕಾಣುವಿರಿ ಎಂದು ಯೇಸುಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಹೇಳುವುದನ್ನು ನಾವು ಕೇಳ್ತೇವೆ. ತುಸು ಕಾಲ, ಲಿಟಲ್ ವೈಲ್ ಅಥವಾ ಸ್ವಲ್ಪ ಸಮಯ, ಇದು ಯೇಸುವಿನ ಜೀವನದಲ್ಲಿ ಮೂರು ಮಹತ್ತರವಾದ ಘಟನೆಯನ್ನು ಸ್ಮರಿಸುತ್ತೆ. ಯೇಸುಸ್ವಾಮಿ ಸತ್ತು ಪುನರುತ್ಥಾನ ಹೊಂದುವ ತನಕ ಅಲ್ಲಿ ಕಾಣುವಂತಹ ಅಲ್ಪ ಸಮಯ, ಯೇಸುಸ್ವಾಮಿ 40ನೇ ದಿನ ಸ್ವರ್ಗಾರೋಹಣ ಆದ ಮೇಲೆ ತಾನು ವಾಗ್ದಾನ ಮಾಡಿದ ಪೋಷಕ ಪವಿತ್ರಾತ್ಮರು ಬರುವ ತನಕ ಅಲ್ಲಿರುವಂತಹ ಸ್ವಲ್ಪ ಸಮಯ, ಯೇಸು ನಂತರ ಯೇಸುಸ್ವಾಮಿ ಪುನರಾಗಮಿಸುವಾಗ, ಎರಡನೇ ಬಾರಿ ಆಗಮಿಸುವಾಗ, ಮಹಿಮಾರೂಢರಾಗಿ ಬರುವಾಗ ಅಲ್ಲಿ ಕಾಣುವಂತಹ ಈ ಅಲ್ಪ ಅಥವಾ ಸ್ವಲ್ಪ ಸಮಯ, ಇದು ಈ ಯೇಸು ಕಾಣಲಾದಂತಹ ಆ ಕ್ಷಣಗಳಲ್ಲಿ ನಾವೆಲ್ಲರೂ ವಿಶೇಷವಾಗಿ ಅವರ ಶಿಷ್ಯರು ಮತ್ತು ಅವರು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಅವರು ಹೇಳಿದ ಮಾತುಗಳು, ಅಲ್ಲಿ ಅವರು ನೀಡಿದ ವಿಶ್ವಾಸದಲ್ಲಿ ಯೇಸುಸ್ವಾಮಿಯನ್ನು ಕಾಣಬೇಕಾಗಿತ್ತು. ಅಲ್ಲಿ ಅವರೇ ಸ್ಥಾಪಿಸಿದ ಸಂಸ್ಕಾರಗಳಲ್ಲಿ ಯೇಸುಸ್ವಾಮಿಯನ್ನು ಕಾಣಬೇಕಾಗಿತ್ತು. ಅವರೇ ನೀಡಿದ ಬೋಧನೆ, ಅವರ ದೇವರ ವಾಕ್ಯದಲ್ಲಿ ಪ್ರಭುವನ್ನು ಕಾಣಬೇಕಾಗಿದ ಕ್ಷಣಗಳು. ಆದ್ದರಿಂದ ಎಲ್ಲಿಯೂ ಕೂಡ ಯೇಸುಸ್ವಾಮಿಯ ಅನುಪಸ್ಥಿತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂತ ಈ ಸಮಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಸ್ವಲ್ಪ ಸಮಯ ನೀವು ನೇರವಾಗಿ ನನ್ನನ್ನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಆ ಸಮಯದಲ್ಲಿ ದುಃಖ ಪಡೆಯುವರಿ. ಹಾಗೆ ದುಃಖವನ್ನು ಅನುಭವಿಸಿದರು, ಅವರನ್ನು ಕಾಣುವಾಗ ಅವರಲ್ಲಿ ಸಂತೋಷ ಆನಂದ. ನಮ್ಮೆಲ್ಲರ ಜೀವನದಲ್ಲಿಯೂ ಯೇಸುವನ್ನು ಕಾಣಲಾದ ಕ್ಷಣಗಳನ್ನು ನಾವು ನೋಡ್ತೇವೆ. ಫೈತ್ ಕ್ರೈಸಿಸ್, ಕಷ್ಟ ಇರ್ಬೋದು, ನಷ್ಟ ಇರ್ಬೋದು, ಸಾವು ಇರ್ಬೋದು, ಅಥವಾ ಬೇರೆ ಜೀವನದಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ಸಿಗದ ಪ್ರಶ್ನೆಗಳಿರ್ಬೋದು, ಅಂತಹ ಸಂದರ್ಭದಲ್ಲಿ ಫೈತ್ ಕ್ರೈಸಿಸ್, ಯೇಸುವನ್ನು ಕಾಣದ ಕ್ಷಣಗಳನ್ನು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅನುಭವಿಸಿರ್ಬೋದು. ಆದರೆ ಯೇಸು ಅದಕ್ಕೆ ಉತ್ತರ ಈ ಪುನರುತ್ಥಾನ ಕಾಲ. ಏಕೆಂದರೆ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿ ಸದಾಕಾಲವೂ ನಮ್ಮ ಜೊತೆ ಜೀವಿಸುವ ದೇವರಾಗಿದ್ದಾರೆ. ನಮ್ಮ ಜೊತೆ ಜೀವಿಸಿ ನಮ್ಮಲ್ಲಿ ಒಂದಾಗಿ ನಮ್ಮನ್ನು ಪೋಷಿಸುವ ಪ್ರಭು ಅವರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಯೇಸುವನ್ನು ಕಾಣಲಾದ ಆ ಕ್ಷಣಗಳನ್ನು ನೆನೆಸಿಕೊಳ್ಳೋಣ. ಆ ಸಮಯದಲ್ಲಿ ವಿಶ್ವಾಸದ ಸಂಚಲತೆ ಏರ್ಪಟ್ಟಿರಬಹುದು, ದೇವರಿಂದ ದೂರ ಸರಿದಿರಬಹುದು, ದೇವರನ್ನೇ ದೂಷಿಸಿರಬಹುದು, ಅಥವಾ ಪ್ರಭು ನೀಡಿದ ಸಂಸ್ಕಾರಗಳನ್ನು ಸ್ವೀಕರಿಸದೇ ಇದ್ದಿರಬಹುದು. ಆ ಎಲ್ಲ ಕ್ಷಣಗಳನ್ನು ನೆನೆಸಿ ನಾವು ದೃಢವಾದ ವಿಶ್ವಾಸದಲ್ಲಿ ಯೇಸುವನ್ನು ಸದಾಕಾಲವೂ ಕಾಣುವವರಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ.
ಈ ದಿವ್ಯ ಬಲಿಯನ್ನು ಅರ್ಪಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗಾಗಿ ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾಕನ್ಯಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ನಿಮ್ಮ ಪ್ರಜೆಯು ಭಾಗವಹಿಸುವಂತೆ ಮಾಡಿದ್ದೇರೆ. ಪ್ರಭುವಿನ ಪುನರುತ್ಥಾನಕ್ಕಾಗಿ ನಾವು ನಿರಂತರ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಅನುಗ್ರಹಿಸೇರೆ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಈಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಅಥೆನ್ಸು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತ ಎಂಬ ಊರಿನ ಅಕ್ವಿಲ ಎಂಬ ಯಹೂದ್ಯನನ್ನು ಅಲ್ಲಿ ಕಂಡನು. ಚಕ್ರವರ್ತಿ ಕ್ಲಾಡಿಯಸನು ಯಹೂದ್ಯರೆಲ್ಲರೂ ರೋಮ್ ನಗರವನ್ನು ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸಿದ್ದರಿಂದ ಈ ಅಕ್ವಿಲನು ತನ್ನ ಪತ್ನಿ ಪ್ರಿಸಿಲ್ಲರೊಂದಿಗೆ ಇಟಲಿಯಿಂದ ಇತ್ತೀಚೆಗೆ ಬಂದಿದ್ದನು. ಪೌಲನು ಅವರನ್ನು ನೋಡಲು ಹೋದನು. ಅವರು ತನ್ನಂತೆಯೇ ಗುಡಾರ ಮಾಡುವ ಕಸುಬಿನವರಾಗಿದ್ದರಿಂದ ಅವರಲ್ಲೇ ತಂಗಿದ್ದು ಅವರೊಡನೆ ಕೆಲಸ ಮಾಡುತ್ತಾ ಬಂದನು. ಪ್ರತಿ ಸಾಬತ್ ದಿನ ಅವನು ಪ್ರಾರ್ಥನಾ ಮಂದಿರದಲ್ಲಿ ಚರ್ಚಿಸುತ್ತಾ ಯಹೂದ್ಯರನ್ನು ಮತ್ತು ಗ್ರೀಕರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸುತ್ತಿದ್ದನು. ಸೀಲ ಮತ್ತು ತಿಮೋತಿಯ ಮೆಕೆದೋನಿಯಾದಿಂದ ಬಂದ ಮೇಲೆ ಪೌಲನು ಶುಭ ಸಂದೇಶವನ್ನು ಸಾರುವುದರಲ್ಲೂ ಯೇಸುವೇ ಬರಬೇಕಾದ ಲೋಕೋದ್ಧಾರಕ ಎಂದು ಯಹೂದ್ಯರಿಗೆ ರುಜುವಾತು ಪಡಿಸುವುದರಲ್ಲೂ ತನ್ನ ಸಮಯವನ್ನು ಕಳೆದನು. ಆದರೆ ಯಹೂದ್ಯರು ಅವನನ್ನು ಪ್ರತಿಭಟಿಸಿ ದೂಷಿಸಿದರು. ಆಗ ಪೌಲನು ತನ್ನ ಹೊದಿಕೆಯನ್ನು ಒದರಿ, ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ, ಅದಕ್ಕೆ ನಾನು ಬಾಧ್ಯನಲ್ಲ. ಇಂದಿನಿಂದ ನಾನು ಅನ್ಯಧರ್ಮೀಯರ ಕಡೆಗೆ ಹೋಗುತ್ತೇನೆ ಎಂದನು. ಅಂತೆಯೇ ಅವರನ್ನು ಬಿಟ್ಟು ದೇವರಲ್ಲಿ ಭಯಭಕ್ತಿಯುಳ್ಳನಾಗಿದ್ದ ತೀತಾಯುಸ್ತ ಎಂಬವನ ಮನೆಗೆ ಹೋದನು. ಅವನ ಮನೆ ಪ್ರಾರ್ಥನಾ ಮಂದಿರದ ಪಕ್ಕದಲ್ಲೇ ಇತ್ತು. ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಕ್ರಿಸ್ಪ ಎಂಬವನು ಅವನ ಮನೆಯವರೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟರು. ಕೊರಿಂಥದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸವಿಟ್ಟರು ಮತ್ತು ದೀಕ್ಷಾಸ್ನಾನ ಪಡೆದರು. ಪ್ರಭುವಿನ ವಾಕ್ಯ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು,
ಯಸಗಿಯ ನಾಥನು ಪವಾಡ ಕಾರ್ಯಗಳನ್ನು ಗಳಿಸಿತಾತನು ಕೈ ಮಹತ್ವಪೂರ್ಣ ಗೆಲುವನ್ನು ಶ್ಲೋಕ ರಾಷ್ಟ್ರಗಳಿಗೆ ತೋರಿ ಸಿಂಹನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು ಪ್ರಕಟ ಸಿಂಹನ ಪ್ರಭು ತನ್ನ ಮುಕ್ತಿದಾತನವನ್ನು ರಾಷ್ಟ್ರಗಳಿಗೆ ತೋರಿಸಿಯನು ಜೀವೋದ್ಧಾರಕ ಶಕ್ತಿಯನ್ನು ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ರಾಷ್ಟ್ರಗಳಿಗೆ ತೋರಿಸಿಯನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಶ್ಲೋಕ ರಾಷ್ಟ್ರಗಳಿಗೆ ತೋರಿಸಿದನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು ಪ್ರಭು ನಿಮ್ಮೊಡನೆ ಇರಲಿ ಯುವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ. ಇದನ್ನು ಕೇಳಿದ ಕೆಲವು ಮಂದಿ ಶಿಷ್ಯರು, ಇದೇನು ಇವರು ಹೇಳುತ್ತಿರುವುದು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನೀವು ನನ್ನನ್ನು ಪುನಃ ಕಾಣುವಿರಿ ಮತ್ತು ಪಿತನಲ್ಲಿಗೆ ನಾನು ಹೋಗುತ್ತೇನೆ ಎನ್ನುತ್ತಾರಲ್ಲ, ಸ್ವಲ್ಪ ಕಾಲ ಎಂದರೇನು? ಇವರ ಮಾತೇ ನಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡತೊಡಗಿದರು. ಯೇಸು ತಮ್ಮಲ್ಲಿ ಅವರು ವಿಚಾರಿಸಬೇಕಿದ್ದಾರೆಂದು ತಿಳಿದುಕೊಂಡು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಅನಂತರ ಸ್ವಲ್ಪ ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಎಂದು ನಾನು ಹೇಳಿದ್ದನ್ನು ಕುರಿತು ನಿಮ್ಮ ನಿಮ್ಮಲ್ಲಿಯೇ ನೀವು ಚರ್ಚಿಸುತ್ತಿರುವುದೇನು? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಹತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡೆಯುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುವುದು. ಪ್ರಭುವಿನ ಶುಭ ಸಂದೇಶ. ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಿ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಅಭಿವೃದ್ಧಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಏರಲಿ. ಹೀಗೆ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ.
ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ ಪ್ರಭುವಿನ ಕಡೆಗೆ ಎತ್ತಿದ್ದೀರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೀಯವೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳೊಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು, ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತನಲ್ಲಿ ಹೊಸನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೊಸನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಯಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು, ರಕ್ಷಣೆಯನ್ನೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ,
ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಮ್ಮ ಪಾಲಕಿ ಸಂತ ಅನ್ನಮ್ಮ ಇವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ ಇವರೊಂದಿಗೋ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಸಿದ್ಧ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಿಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತಿನಲ್ಲಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಯೇಸುವೆ, ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿ ನಮ್ಮೊಡನೆ ಜೀವಿಸುವ ಸಲುವಾಗಿ ಪವಿತ್ರ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ಲೌಕಿಕ ಪಾಪಮಯ ಜೀವನಕ್ಕೆ ವಿಮುಖರಾಗಿ ಪವಿತ್ರ ಜೀವನದಲ್ಲಿ ನಿಮ್ಮೊಡನೆ ಒಂದಾಗಲು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ನಿಮ್ಮನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ದಿವ್ಯ ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಸಾಧ್ಯವಾಗದೇ ಇರುವುದರಿಂದ ದಯಮಾಡಿ ನಮ್ಮ ವಿಶ್ವಾಸದ ನಿವೇದನೆಯ ಫಲವಾಗಿ, ವಾಕ್ಯವಾಗಿ, ಜ್ಯೋತಿಯಾಗಿ, ಮಾರ್ಗವಾಗಿ, ಸತ್ಯವಾಗಿ ನಮ್ಮ ಅಂತರಂಗಕ್ಕೆ ಆಗಮಿಸಿರಿ. ಇದೀಗಲೇ ನೀವು ನಮ್ಮಲ್ಲಿರುವಂತೆಯೂ ಹಾಗೂ ನಮ್ಮನ್ನು ನಿಮ್ಮಲ್ಲಿ ಒಂದಾಗಿಸುವಂತೆಯೂ ಕೃಪೆ ನೀಡಿರಿ. ಎಂದೆಂದಿಗೂ ನಿಮ್ಮ ಪವಿತ್ರ ಬಾಂಧವ್ಯದಿಂದಾಗಲಿ ಹೋಗದಂತೆ ಬಿಡಬೇಡಿರಿ ಪ್ರಭುವೇ ಎಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ
ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.